ಮುಂದಿನ ನಮಸ್ಕಾರಗಳನ್ನ ತಿಳಿಸುತ್ತಾ ಶುದ್ಧಪ್ಪನ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾಗಿರ್ತಕ್ಕಂತ ಯಾರಿಪ್ಪ ಸೃಷ್ಟಿಕರ್ತ ಬ್ರಹ್ಮ ದೇವರ, ವಿಷ್ಣು ದೇವರ, ರುದ್ರ ದೇವರ ಪಾದಕ್ಕೂ ಕೂಡ ಒಂದು ಸಾರಿ ಹಣೆ ಹಚ್ಚಿ ನಮಸ್ಕರಿಸಿ. ಹೌದ್ರಿಪ್ಪ, ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಎನಿಸಿಕೊಂಡಿರ್ತಕ್ಕಂತ ಅವ್ರು ಯಾರಿಪ್ಪ ನನ್ನಪ್ಪ? ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ವಿಜ 21 ಲಕ್ಷ, ಜಲಜ 21 ಲಕ್ಷ, 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕುವಂತ ಯಾರಿಪ್ಪ ನನ್ನಪ್ಪ ಪರಮಾತ್ಮನ ಪಾದಕ್ಕೂ ಕೂಡ ಒಂದು ಸಾರಿ ಹಣೆ ಹಚ್ಚಿ ನಮಸ್ಕರಿಸಿ. ನಮಸ್ಕರಿಸುತ್ತ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರ್ತಕ್ಕಂತ ಅವರ್ಯಾರಿಪ್ಪ ನನ್ನಪ್ಪ? ಪಂಚಮುಖದ ಪರಮೇಶ್ವರು ಆಗಿರ್ತಕ್ಕಂತ, ಪಂಚಮುಖದ ಪರಮೇಶ್ವರನ ಮುಖವಾಗಿರ್ತಕ್ಕಂತ, ಹೌದು, ಸದಾಚಾತ ಮುಖದಲ್ಲಿ ಉದ್ಭವಿಸಿ ಬಂದಿರತಕ್ಕಂತ ಯಾರಿಪ್ಪ? ಯಾವ ಆಂಧ್ರ ಪ್ರದೇಶದ ಕೊಲ್ಲಿಪ್ಪಾಕೆ ಪಟ್ಟಣದೊಳಗ ಸೋಮವಾರ ದಿವಸ ಸೋಮೇಶ್ವರ ಲಿಂಗದೊಳಗ ಉದ್ಭವಿಸಿ ಬಂದಿರತಕ್ಕಂತ ಯಾರಿಪ್ಪ? ಯಾವ ಹಾಲಮತಕ್ಕೆ ಮೂಲ ಗುರು ಜಗದಾದಿ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂತ ನನ್ನಪ್ಪ ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಒಂದು ಸಾರಿ ಹಣೆ ಹಚ್ಚಿ ನಮಸ್ಕರಿಸಿ. ನಮಸ್ಕರಿಸುತ್ತ ಯಾವ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಯಾವ ಭರಮದೇವರ ಪುತ್ರ ಸುರಮ ದೇವಿಯ ಸುತ್ತ ಕಳವಿ ನಾರಾಯಣ ಗೌಡನ ಅಳಿಯ ಕನ್ಯಾ ಕಾಮರತೆ ಹಿರಿಯನಾಗಿರತಕ್ಕಂತ ಅಕ್ಕ ಮಾಯಕನ ತಮ್ಮನಾಗಿರತಕ್ಕಂತ ಯಾವ ಇದೇ ಬೆಳಗಾವ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಗೋಡಾಗೇರಿ ಗುಡ್ಡದೊಳಗ ಹಗಲು 12 ವರ್ಷ ಇರುಳು 12 ವರ್ಷ ತಪಸ್ಸನ್ನಗೈದು ಟೋಟಲ್ 24 ವರ್ಷ ತಪಸ್ಸನ್ನಗೈದು ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರೆಗಿಳಿಸಿಕೊಂಡು ಸವಿಲಾರದಂತ ಶಿಷ್ಯನ ಪಡೆದಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ? ಬೀರಲಿಂಗೇಶ್ವರ ಪಾದಕ್ಕೂ ಕೂಡ ಒಂದು ಸಾರಿ ಹಣೆ ಹಚ್ಚಿ ನಮಸ್ಕರಿಸಿ. ನಮಸ್ಕರಿಸುತ್ತ ಯಾವ ಬೀರಲಿಂಗೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಅವ್ರ ಯಾರಿಪ್ಪ ನನ್ನಪ್ಪ? ತಂದೆ ತುಕಪರಾಯ, ತಾಯಿ ಅಮೃತ ಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಭಾರಾಮತಿಗೆ ಬಂಟ ನೆನೆಸಿ ಕುಲಜಂತಿಗೆ ಹುಲಿ ಎನಿಸಿ ಕೆಟ್ಟ ಕಲಿಯುಗದೊಳಗೆ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕಳಸವನ್ನ ಇಟ್ಟುಕೊಂಡು ಇಟ್ಟು ಸಾಕ್ಷಾತ್ ಶಿವ ಪಾರ್ವತಿಯಿಂದ ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನ ಪಡೆದಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ? ನನ್ನಪ್ಪ ಮಾಳಿಂಗರಾಯನ ಪಾದಕ್ಕೂ ಕೂಡ ಒಂದು ಸಾರಿ ಹಣೆ ಹಚ್ಚಿ ನಮಸ್ಕರಿಸಿ. ನಮಸ್ಕರಿಸುತ್ತ ಯಾವ ನನ್ನ ಆರಾಧ್ಯ ದೈವನಾಗಿರ್ತಕ್ಕಂತ ಮನೆಯ ದೇವರಾಗಿರ್ತಕ್ಕಂತ ಅವರ್ಯಾರಿಪ್ಪ? ಯಾವ ಇದೇ ಬೆಳಗಾವ ಜಿಲ್ಲಾ ರಾಯಭಾಗ ತಾಲೂಕಿನ ಕಂಕಣವಾಡಿ ಮಠದೊಳಗ ಎಂಬಾಗಿ ನೆಲೆಸಿರ್ತಕ್ಕಂತ ಹಾಲ ಸಿದ್ದೇಶ್ವರ ಪಾದಕ್ಕೂ ಕೂಡ ಒಂದು ಸಾರಿ ಹಣೆ ಹಚ್ಚಿ ನಮಸ್ಕರಿಸಿ. ಹೌದ್ರಿಪ್ಪ. ಯಾವ ನನ್ನ ಆರಾಧ್ಯ ದೇವಿಯಾಗಿರ್ತಕ್ಕಂತ ಮನೆಯ ದೇವರಾಗಿರ್ತಕ್ಕಂತ ಅವರ್ಯಾರಿಪ್ಪ? ಯಾವ ಇದೇ ಬೆಳಗಾವ ಜಿಲ್ಲಾ ರಾಯಭಾಗ ತಾಲೂಕಿನ ಚಿಂಚಲೀಯ ಮಠದೊಳಗ ಎಂಬಾಗಿ ನೆಲೆಸಿರ್ತಕ್ಕಂತ ಯಾರಿಪ್ಪ? ತಾಯಿ ಮಾಯಕ್ಕಾದೇವಿ ಪಾದಕ್ಕೂ ಕೂಡ ಒಂದು ಸಾರಿ ಹಣೆ ಹಚ್ಚಿ ನಮಸ್ಕರಿಸಿ. ನಮಸ್ಕರಿಸುತ್ತ ಯಾವ ನನ್ನ ಅಜ್ಞಾನದ ಕತ್ತಲೆಯನ್ನ ಓಡಿಸಿ ಸುಜ್ಞಾನ ಧಾರಿಗೆ ತಂದಿರತಕ್ಕಂತ ಅವರ್ಯಾರಿಪ್ಪ? ಯಾವ ಇದೇ ಬೆಳಗಾವ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಸುಲ್ತಾನಪುರ ಗ್ರಾಮದೊಳಗ ಬಳಿಯ ದಂಡಿ ಒಳಗ ಎಂಬಾಗಿ ನೆಲೆಸಿರ್ತಕ್ಕಂತ ರಾಮಲಿಂಗೇಶ್ವರ ಪಾದಕ್ಕೂ ಕೂಡ ಸಂಧಿ ಒಮ್ಮೆ ಹಣೆ ಹಚ್ಚಿ ನಮಸ್ಕರಿಸಿ. ನಮಸ್ಕರಿಸುತ್ತ ಯಾವ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಇವ್ರ್ಯಾರಿಪ್ಪ? ಯಾವ ಇದೇ ಬೆಳಗಾವ ಜಿಲ್ಲಾ ಗೋಕಾಕ ತಾಲೂಕಿನ ಮೆಳವಂಕಿ ಗ್ರಾಮದೊಳಗ ಇವತ್ತು ಒಂದು ಮನೆಯ ಹಬ್ಬದ ನಿಮಿತ್ತವಾಗಿ ಸಿದ್ಧರನ್ನ ಮನೆಗೆ ಬರಮಾಡಿಕೊಂಡು ದೇವಾನು ದೇವತೆಗಳನ್ನ ಮನೆಗೆ ಬರಮಾಡಿಕೊಂಡು ಹೌದ್ರಿಪ್ಪ ಇವತ್ತು ಹಬ್ಬ ಅಷ್ಟೇ ಆಗೋದು ಬೇಡ, ಮುಂಜಾನೆಯದ ಲಗ್ನ ಅಷ್ಟೇ ಆಗೋದು ಬೇಡ, ಏನಾಗ್ಬೇಕಾಗಿತ್ರಿಪ್ಪ ಬೆಳ್ಳ ಬೆಳತನಕ ಜಾಗರಣೆ ಆಗಬೇಕಂತ ತಿಳ್ಕೊಂಡು ಎರಡು ಸುಪ್ರಸಿದ್ಧವಾಗಿರ್ತಕ್ಕಂತ ಡೊಳಿನ ಸಂಘಗಳನ್ನ ತಮ್ಮ ಊರಿಗೆ ಬರಮಾಡಿಕೊಂಡರು ಸಿದ್ದಪ್ಪಣ್ಣ. ಹೌದ್ರಿಪ್ಪ. ಇಲ್ಲಿ ನೆಲೆಸಿರ್ತಕ್ಕಂತ ಎಲ್ಲಾ ಸಿದ್ಧರ ಪದಕ್ಕೂ ಕೂಡ ಒಂದು ಸಾರಿ ಹಣೆ ಹಚ್ಚಿ ನಮಸ್ಕರಿಸಿ. ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಯಾವ ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕಿನ ಲಕ್ಷ್ಮೀ ದೇವಿ ಡೊಳಿನ ಗಾಯನ ಸಂಘ ಸಾಕಿನ ಬರ್ಗಿಯ ಗ್ರಾಮದಿಂದ ಇವತ್ತ ಹೆಣ್ಣು ಹೆಚ್ಚು ಮಾಡ್ಕೊಂಡು ಹೋಗ್ಲಾಕ ನಮ್ಮ ಸರಜೋಡಿ ಕಲವಂತರಾದ್ರು ಬಂದಿದ್ದಾಗ್ಯದ. ಬಂದಾರಿಪ್ಪ. ಜಗತ್ತಿನ್ಯಾಗ ಲಕ್ಷ್ಮಿ ಹೆಚ್ಚ, ಪಾರ್ವತಿ ಹೆಚ್ಚ, ದುರ್ಗಾದೇವಿ ಹೆಚ್ಚ, ಅವರ ಸರಸ್ವತಿ ದೇವಿ ಹೆಚ್ಚ, ಅವರವ್ ಕರೆಯವ್ ಹೆಚ್ಚ, ಕಾಟವ್ ಹೆಚ್ಚ, ಬರ್ಗಿ ಲಸುಗೋ ಹೆಚ್ಚ, ನಾವು ಹೆಚ್ಚ ಅಂತ ಹೇಳಾಕ ಹೆಣ್ಮಕ್ಳು ಹೆಚ್ಚ ಅಂತ ಹೇಳಕ್ ಸರಜೋಡಿ ಕಲವಂತರ ಬಂದಾರ. ಹೌದಲ್ಲ. ಹೌದೌದು. ಅವ್ರ ಜೊತೆಗೆ ಒಂದು ಚಿಕ್ಕ ಮೇಳವನ್ನ ಕೊಡಿಸಾರ. ಯಾವ ಇದೇ ಬೆಳಗಾವ ಜಿಲ್ಲಾ ಹುಕ್ಕೇರಿ ತಾಲೂಕಿನ ರಾಮಲಿಂಗೇಶ್ವರ ಡೊಳಿನ ಗಾಯನ ಸಂಘ ಸಾಕಿನ ಸುಲ್ತಾನಪುರ ಗ್ರಾಮದಿಂದ ಸಣ್ಣ ಹುಡುಗರು ಬಂದಿರಿಪ್ಪ. ಇವತ್ತು ಪರಮಾತ್ಮ ಬ್ರಹ್ಮ ವಿಷ್ಣು ರುದ್ರ ಇಂದ್ರ ಸೂರ್ಯ ಚಂದ್ರ ಕೃತಾ ತ್ರೇಥ ದ್ವಾಪರ ಕಲಿಯುಗ ಅಂತಕ್ಕಂತ ನಾಲ್ಕು ಯುಗದೊಳಗ ಏನೇನ ನಮ್ಮ ಅಪ್ಪ ಗಂಡ ಮಕ್ಕಳು ಯಾವ್ಯಾವ ಯುಗದೊಳಗ ಯಾವ ಅವತಾರವನ್ನು ತೊಟ್ಟು ಧರಣಿಗೆ ಬಂದ್ರು ಅವ್ರು ಯಾವ ಯುಗದೊಳಗ ಯಾವ ಕಲ್ಪದೊಳಗೆ ಏನೇನು ಪವಾಡ ಮಾಡ್ಯಾರ ಅನ್ನತಕ್ಕಂಥದ್ದು ಇವತ್ತು ನಾವಾದ್ರೂ ಕೂಡ ಹೇಳಕ ಇವತ್ತು ಬಂದಿದ್ದಾಗ್ಯದ. ಹೌದ್ರಿಪ್ಪ. ಜಗತ್ತಿನ್ಯಾಗ ಹಡೆದಿರ್ತಕ್ಕಂತ ಅಪ್ಪ ಅಂದ್ರೆ ಶ್ರೇಷ್ಠ. ಒಬ್ಬಕ್ಕೆ ತಂಗಿಗೆ ಅಣ್ಣಂದ್ರೆ ಹೆಚ್ಚ, ಹೆಚ್ಚ ಮಾಡಿಕೊಂಡಿರ್ತಕ್ಕಂತ ಹೆಂಡತಿಗೆ
ಗಂಡ ಅಂದ್ರೆ ಶ್ರೇಷ್ಠ ಅಂತ ಹೇಳಕ್ ನಾವು ಬಂದದ್ದಾಗಿ ಹೌದು. ಅದೇ ರೀತಿಯಾಗಿ ತಾಯಿ ಅಂತಕ್ಕಂತಾಗ ಹೆಚ್ಚದಾಳ, ಹ್ಯಾಂಡತನಕ್ಕೆ ಹೆಚ್ಚದಾಳ, ಇವತ್ತು ಅಕ್ಕ ಅಂದ್ರೆ ಹೆಚ್ಚದಾಳ, ತಂಗಿ ಅಂದ್ರೆ ಹೆಚ್ಚದಾಳ ಅಂತ ಸರ್ ಜೋಡಿ ಕೆಲವಂತರು ಹೇಳಕ್ ಬಂದಾರಿಪ್ಪ. ಅವ್ರ ತಾಯಿನ ಬೆಳೆಸ್ಕೊಂಡು ಹೋಗ್ಲಾಕ ಅವ್ರು ಬಂದಾರ ಸಿದ್ದಪ್ಪಣ್ಣ. ಹೌದೌದ್ರಿಪ್ಪ. ಅದಕ್ಕೆ ಯಾಕಂದ್ರ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತನ್ನ ಹೇಳಿದ್ರು. ಏನ್ ಹೇಳಿದ್ರು ಮಾತ? ಜಗತ್ತಿನೊಳಗೆ ಎಲ್ಲ ಬಲ್ಲವರಿಲ್ಲ, ಬಲ್ಲವರಿದ್ರು ಭಾಳ ಇಲ್ಲ. ಹೌದು, ಬಲ್ಲವಿದ್ರು ಬಲ್ಲವಿಲ್ಲ, ಸಾಹಿತ್ಯ ಸರ್ವರಿಗೆ ಒಲಿದಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೇಳ್ಯಾರ ಮಾತ? ಜಗತ್ತಿನ್ಯಾಗ 18 ಪುರಾಣ, 4 ವೇದ, 6 ಶಾಸ್ತ್ರ, 108 ಉಪನಿಷತ್ ಭೂಮಿ ಮ್ಯಾಲ ಯಾರು ಓದಿಕೊಂಡವ್ರಿಲ್ಲ. ಓದಿಕೊಂಡ್ರು ಕೂಡ ಈ ಭೂಮಿ ಮ್ಯಾಲಿರ್ಲಿಕ್ಕೆ ಜಾಗವಿಲ್ಲ, ಜಾಗವಿಲ್ಲ, ಜಾಗವಿಲ್ಲ ಅಂತ ಹೇಳಿದ್ರು. ಹೇಳ್ಯಾರ ಮಾತ? ಅದಕ್ಕೆ ಸರ್ ಜೋಡೆ ಕಲಾವಂತರ ಹಂಗ 18 ಪುರಾಣಗಳು ಒಂದು ಸಾಲ ಬಿಡಲ್ದೆ, ಒಂದ್ ಅಕ್ಷರ ಬಿಡಲ್ದೆ, ಒಂದು ಪುಟ್ಪಾಟ್ ಬಿಡಲ್ದ, ಒಂದು ಪಾಪ ಬಿಡಲ್ದ ಓದ್ಕೊಂಡವ್ರು ನಾವೇನು ಅಲ್ಲ, ಅಜ್ಞಾನಿ ಬಾಲಕರ ಸಂಘ. ಹೌದು, ಅದಕ್ಕೆ ಹಾಡವನ್ನ ಕೇಳಬೇಕಂತೇಳಿ ಬಹಳ ಆತುರತೆಯನ್ನ ಬಂದು ಕೂಡಿರ್ತಕ್ಕಂತ ಯಾರಿಪ್ಪ? ಎಲ್ಲಾ ನಮ್ಮ ತಾಯಿ ತಂದಿಗಾತ, ಗುರು ಹಿರಿಯರಿಗಾತು, ಅಕ್ಕ ತಂಗಿಯರಿಗಾತು, ಅಣ್ಣ ತಮ್ಮಂದಿರಿಗಾಯ್ತು, ಆಯ್ತು, ಹೊರ ಊರಿಂದ ಬಂದಿರತಕ್ಕಂತ ಕಲಾವಿ ಮನೆಗಳಿಗಾಯ್ತು, ಕಲಾ ರಿಷ್ಕರಿಗಾಯ್ತು, ಇವತ್ತು ನನ್ನ ಪರವಾಗಿ ನನ್ನ ಮ್ಯಾಯಣ್ಣ ಪರವಾಗಿ ಸರ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸರಜೋಡಿ ಹಾಡುವಂತ ಒಂದು ದೊಡ್ಡ ಕಲಾವಂತರಿಗೂ ಕೂಡ, ಒಂದು ದೊಡ್ಡ ಗುರುವಿನ ಶಿಶು ಮಕ್ಕಳಿಗೂ ಕೂಡ ಇವತ್ತು ನನ್ನ ಪರವಾಗಿ ನನ್ನ ಮ್ಯಾಯಣ್ಣ ಪರವಾಗಿ ಸರ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸುತ್ತ ಸಲ್ಲಿಸುತ್ತ. ಅದಕ್ಕೆ ಯಾಕಪ್ಪ ಅಂತಂದ್ರೆ ಬಹಳಷ್ಟು ಹಾಡಿ ಬಹಳಷ್ಟು ಮಾತಾಡಿ ದೈಹಿಕವಾಗುವಂತ ಅವಶ್ಯಕತೆ ಏನು ಇಲ್ಲ. ಈ ಮೆಳವಂಕಿ ಗ್ರಾಮ ಅಂತಕ್ಕಂದ್ರೆ ಹೆಂಗೈತಪ್ಪ ಅಂತ ಕೇಳಿದ್ರ ಹೆಂಗೈತ್ರಿಪ್ಪ? ಇದು ಕಲಾವಂತರ ನಾಡೈತಿ ಸಿದ್ದಪ್ಪಣ್ಣ. ಹೌದ್ರಿಪ್ಪ. ಕಲೆ ಅಂತಕ್ಕಂಥದ್ದು ಹುಟ್ಟಿದ್ದು ಗೋಕಾಕ ತಾಲೂಕಿನ ಮೆಳವಂಕಿ ಗ್ರಾಮದೊಳಗ. ಹೌದು, 18 ಪುರಾಣ ಅಂದ್ರೆ ಬ್ಯಾರೆ ಅಲ್ಲ, ಮೆಳವಂಕಿ ಗ್ರಾಮ ಅಂದ್ರೆ ಬ್ಯಾರೆ ಅಲ್ಲ. ಹೌದು, ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ? ಇದೇ ಊರೊಳಗೆ ಹುಟ್ಟಿರ್ತಕ್ಕಂತ ಒಂದು ಮುತ್ತು ಯಾರಪ್ಪ ಅಂತ ಕೇಳಿದ್ರ ಸಾವಿರಾರು ಮೇಳಿನ ಸರದಾರ ಎನಿಸಿಕೊಂಡಿರ್ತಕ್ಕಂತ ಹೌದು ನಮ್ಮ ಮೆಳವಂಕಿಯ ಮುತ್ತು ಮಾಸ್ತರ ಇರ್ತಕ್ಕಂಥವ್ರು ಕೈಲಾಸ ವಸವಾಗಿ ಹೋಗ್ಯಾರ. ಅವರ ಉಸಿರುವಾದರೂ ಕೂಡ ಭೂಮಿ ಮೇಲೆ ಹೆಸರವನ್ನ ಉಳಿಸಿ ಹೋಗ್ಯಾರ. ಉಳಿಸ್ಯಾರ ಉಳಿಸ್ಯಾರಿಪ್ಪ, ಈ ಪರಿಗೆ ಮೇಲೆ ಅವ್ರದ ಹೆಸರು ಹೇಳ್ತಾಯ್ತ್ರಿಪ್ಪ. ಹೌದಲ್ಲ, ಯಾಕಪ್ಪ ಅಂತ ಹಂತ ಗುರುವಿನ ಶಿಶು ಮಕ್ಕಳು ನಮ್ಮ ಜೋಡಿಗೆ ಬಂದಾರ. ಅವ್ರ ಅಷ್ಟೇ ಅಲ್ಲದೆ ಹೆಣ್ಣ ಗಂಡ ಅಷ್ಟೇ ಅಲ್ಲ ಸಿದ್ದಪ್ಪಣ್ಣ. ಹೆಂಗ್ರಿಪ್ಪ? ನಮ್ಮ ಹಾಲು ಮತ ಅಂತಕ್ಕಂಥ ಬೆಳೆಸಿ ಹಾಡ್ಲಾಕ ನಮ್ಮ ರಾಯಪ್ಪನವರು ಕೂಡ ಈಗ ಸದ್ಯಕ್ಕೆ ಜಗತ್ತಿನಾದ್ಯಂತ ಹೆಸರು ನಿರ್ಸನೆ ಹೆಚ್ಚಿ ಮೆರ್ಲಾಕತ್ತಾರ. ಆಹಾ, ಶಿವರಾಯ್ ಮಾಸ್ತರ್ ಶಿಶು ಮಕ್ಕಳ್ರಿಪ್ಪ ಅವರು. ಹೌದಲ್ಲ, ಹೌದಾ? ಯಾಕಂದ್ರೆ ಶಿವರಾಯ್ ಸರ್ ಶಿಶು ಮಕ್ಕಳು ಆಗ್ಯಾರ. ನಮ್ಮ ಯಾಕಪ್ಪ ಅಂದ್ರೆ ಹಾಡವ್ರಿಗೆ ಇವರೇ ಗುರುಗಳು ಏನು ಇರುವುದಿಲ್ಲ ಸಿದ್ದಪ್ಪಣ್ಣ. ಹೌದೌದು, ಹೌದಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಎಷ್ಟೋ ಮಂದಿ ಕಲಾವಂತರ ಎಷ್ಟೆಷ್ಟೋ ಮಂದಿ ಗುರುಗಳು ಆಗಿರ್ತಾರ. ಹೌದೌದು, ಯಾಕಂದ್ರೆ ನೋಡಿ LKG UKG ಕಲಿಯುವಾಗ ಒಬ್ಬರು ಗುರುಗಳು ಬ್ಯಾರೆ ಇರ್ತಾರು. ಬಂದು ಬಂದು ಒಂದಂತೆ ಬರೋಗ ಮತ್ತೆ ಅಲ್ಲೊಬ್ಬರು ಬ್ಯಾರೆ ಬರ್ಬೇಕ. ಅಲ್ಲಿ ಮಗ ಹೈಸ್ಕೂಲ್ ಹೋಗೋರಾಗ ಈ ಗುರುಗಳ್ ಬಿಟ್ಟು ಅಲ್ಲಿ ಅವರು ಬರ್ಬೇಕು. ಹೌದೌದು, ಯಾಕಂದ್ರ ಇವತ್ತು ಏನಪ್ಪ ಅಂತ ಕೇಳಿದ್ರೆ ನಮ್ಮಲ್ಲಿ ಜ್ಞಾನ ಬರ್ಬೇಕಾಗಿತ್ತಂದ್ರೆ ಆ ಗುರುಗಳು ಈ ಗುರುಗಳತ್ತ ಏನಿಲ್ಲ. ಎಲ್ಲಿಲ್ರಿಪ್ಪ? ಜಗತ್ತಿನಾಗ ಎಷ್ಟೋ ಮಂದಿ ಗುರುಗಳು ಇದ್ರು, ಅವ್ರೆಲ್ಲರೂ ಶಿಶು ಮಕ್ಕಳ ಜಗತ್ತಿನ ತುಂಬಿಕೊಂಡ ತೊಳ್ಕಾಡಕತ್ತಾರು. ಹೌದಲ್ಲ, ಅಂತ ಇವತ್ತು ಯಾಕಪ್ಪ ಅಂತಂದ್ರೆ ಧ್ಯಾನ ತುಂಬಿಕೊಂಡಿರ್ತಕ್ಕಂಥ ಗ್ರಾಮ ಮೆಳವಂಕಿ ಗ್ರಾಮ ಐತಿ. ಐತಿ. ಅಂತ ಗ್ರಾಮದೊಳಗೆ ಇವತ್ತು ನಾವು ಏನ್ ಮಾಡ್ಬೇಕಾಯ್ತಪ್ಪ ಅಂತ ಕೇಳಿದ್ರ ಏನ್ ಮಾಡ್ಬೇಕು? ಹುಲ್ಲು ಮಾರ್ಕೊಂಡು ಹೋಗುವಂತ ಜಾಗ ಇದಲ್ಲ, ಹೂ ಮಾರ್ಕೊಂಡು ಹೋಗುವಂತ ಜಾಗ ಅದ. ಹೌದೌದು, ಹೌದಲ್ಲ. ಹೂ ಮಾರ್ಕರೆ ವಾಸದ್ದು ಮಾರ್ರಿ. ಯಾಕೋ ಲಗುಟ್ ಮಾರ್ತಾವ ದೇವು? ಲಗುಟ್ ಮಾರ್ತಾವ ಮಲ್ಲಿ ಹೂ ಅದು. ಹೌದಲ್ಲ, ಮತ್ತೆ ಅದ್ರಾಗಿರ್ತಾವಲ್ಲ ಅದ್ರು ಇದ್ರು ತಂದಿರತ್ತಲ್ಲ. ಅದಕ್ಕ ಎಲ್ಲಿ ಯಾಕಂತ ಕೇಳಿದ್ರೆ ಶಿದ್ದಪ್ಪಣ್ಣ, ಯಾಕೆ ಇವತ್ತಿನ ದಿವಸ ಹೆಣ್ಣ ಗಂಡ ಹಾಡಿಕೆ ಅಂದ್ರೆ ಜಗತ್ತಿನಾಗ ಎಲ್ಲಾರು ಹಾಡಿಕೆ ಮಾಡ್ತಾರು. ಮಾಡ್ತಾರಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ನಾ ಹೇಸಿ ನೀ ಹೇಸಿ ಅನ್ನೋದು. ನನ್ನ ಯಾಡ್ ನೀ ಬೇಯುದು, ನಿನ್ನ ಯಾಡ್ ನಾ ಬೇಯುದು. ಗೊತ್ತು ಮಂದಿ ಕಣ್ಣಾಗ ಮೊನ್ನೆ ಒಗೆದು ರೊಕ್ಕ ತಗೊಂಡು ಮನೆ ಕಡೆ ನಡೆಯುದು. ಇಂತ ವ್ಯವಹಾರ ಜಗತ್ತಿನೊಳಗ ನಡೆದದ. ನೀವೇನು ಉದ್ದಾರ ಆಗುದಿಲ್ಲ ಮತ್ತೆ. ಏ, ಅದ್ರ ನೀನು ಸೇರ್ಕೊತಿ, ಅದನ್ನ ತಲೆಯಾಗಿರ್ಲಿ ನನಗ. ಹೌದಲ್ಲ, ಯಾಕಪ್ಪ ಅಂತ ಅಂತ ವ್ಯವಹಾರ ಆಗಿರ್ಬಾರ್ದು. ಜ್ಞಾನವಂತರ ನಾಡ ಐತಪ್ಪ ಅಂತ ಕೇಳಿದ್ರೆ ಇಲ್ಲಿ ಏನ್ ಮಾಡ್ಬೇಕಾಯ್ತಪ್ಪ ಅಂತ ಕೇಳಿದ್ರ ಏನ್ ಮಾಡ್ಬೇಕ್ರಿಪ್ಪ? ಎಷ್ಟು ವಿಷಯ ಬೇಕು ನೋಡು ಅಷ್ಟೇ ಮಾತಾಡ್ಬೇಕಾಗ್ಯದ. ಹೌದೌದು, ಹೌದಲ್ಲ, ಶಾರ್ಟ್ ಕಟ್. ಹಾ, ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತು ಎಷ್ಟು ಮಾತದ ಅಷ್ಟೇ ಮಾತಾಡ್ಬೇಕಾಗ್ಯದ, ಎಷ್ಟು ವಿಷಯದ ಅಷ್ಟೇ ಮಾತಾಡ್ಬೇಕಾಗ್ಯದ. ಹೌದೌದು, ನಮ್ಮ ಸರಜೋಡಿ ಕಲಾವಂತರ ಆಗಿರ್ತಕ್ಕಂಥ ಪ್ರಥಮಕ ಬಂದ ವಿಷಯವನ್ನ ಹಾಡಿದ್ರು. ಏನ್ ಹಾಡಿದ್ರಿಪ್ಪ? ಏನಪ್ಪ ಅಂತ ಕೇಳಿದ್ರೆ ಶಂಕರಿ ದೇವಿ ಜಡೆಯಿಂದ ರೌದ್ರಿ ಶಕ್ತಿ ಹುಟ್ಟಿ ಬಂದಳು. ಹುಟ್ಟಿ ಬಂದಳು ಜಗದೊಳಗ ರೂರು ಅಂತಕ್ಕಂಥ ದೈತ್ಯ ನಾ ಅಂತ ಹೇಳಿ ಮರಿತಿದ್ದ. ಹೌದ, ಅಂತ ರೂರು ಅಂತಕ್ಕಂಥ ದೈತ್ಯನ ಮರ್ದನ ಮಾಡಿ ಜಗತ್ತಿಗೆ ಶಾಂತಿ ಕೊಟ್ಟಕ್ಕೆ ನಮ್ಮ ಅವ್ವ ಅದಾಳ ಅನ್ನತಕ್ಕಂತ ಹಾಡುವನ್ನ ಸರಜೋಡಿ ಕಲಾವಂತರ ಹಾಡಿ ಹೋಗ್ಯಾರ. ಅವ್ರು ಹಾಡುವಾಗಿ ಏನೈತಪ್ಪ ಅಂತ ಕೇಳಿದ್ರೆ ಅವ್ರು ಹಾಡುವಂತ ವಿಷಯ ಬ್ಯಾರೆ ಅದ, ಆದ್ರ ಪುರಾಣ ಒಳಗಿರ್ತಕ್ಕಂಥ ವಿಷಯನ ಬ್ಯಾರೆ ಅದ ಸಿದ್ದಪ್ಪಣ. ಹೆಂಗೆ ಯಾಕೆ ಮಾಡ್ತಾರೆ ಇವ್ರು? ಹೌದಲ್ಲ, ಯಾಕಪ್ಪ ಅಂತ ಕೇಳಿದ್ರೆ ರೂರು ಅಂತಕ್ಕಂಥ ದೈತ್ಯ ಜಗದೊಳಗ ನಾ ಅಂತೇಳಿ ಮರಿತಿದ್ದ. ಇದು ಒಪ್ಪಿಕೊಳ್ಳುವಂತ ಮಾತದ. ಐತೈತಿ. ಹೌದಲ್ಲ, ರೂರು ಅಂತಕ್ಕಂಥ ದೈತ್ಯ ನಾ ಅಂತೇಳಿ ಮರಿತಿರ್ಬೇಕಾದ್ರ ಅಂತ ರೂರು ಅಂತಕ್ಕಂಥ ದೈತ್ಯನ ಮರ್ದನ ಮಾಡುತ್ತೇಳಿ ಪರಮಾತ್ಮ ಆಗಿರ್ತಕ್ಕಂಥ ನಿಮ್ಮ ದೇವಿಗೆ ವರ ಕೊಟ್ಟ. ಹೌದಾ? ಅವಾಗ ನಿಮ್ಮ ದೇವಿ ಆಗಿರತಕ್ಕಂಥ ರೂರು ಅಂತಕ್ಕಂಥ
ದೇವದೈತನ ಮರ್ದನ ಮಾಡಿದಳು. ಆದ್ರ ಏನಾಗೈತಿ, ಮರ್ದನ ಮಾಡಿದ ಮೇಲೆ 33 crore ದೇವಾನು ದೇವತೆಗಳ ಹೊಟ್ಟೆ ಸದತ್ತು. ಹೊಟ್ಟೆ ಸದತ್ತು ಎಲ್ಲಾರು ಬಂದು ನಿಮ್ಮ ತಾಯಿ ಹತ್ರ ಅವನ ಮಾತು ಕೇಳಿದ್ರು. ತಾಯಿ, ಇವತ್ತು ರುರು ಅಂತಕ್ಕಂತ ದೈತನ ಮರ್ದನ ಮಾಡಿದ ಕರೆ ಕರೆ ನಮ್ದು ಎಲ್ಲಾರು ದೇವತ ಹೊಟ್ಟೆ ಸದತ್ತಿ ಊಟಕ್ಕೆ ಕೊಡು ಅಂದ ಕಾಲಕ್ಕ ನಿಮ್ಮ ಅವ್ವ ಇರ್ತಕ್ಕಂತ ಇವನ ಮಾತು ಹೇಳಿದ್ಳು. ಏನ್ ಹೇಳಿದ್ರು ಮಾತ, ಅಖಿಲಾನ ಕೋಟೆ ಬ್ರಹ್ಮಾಂಡಕ್ಕೆ ನಾಯಕ ಎಣಿಸಿಕೊಂಡಿರ್ತಕ್ಕಂತ ಪರಮಾತ್ಮ ಅದನ ಅವನೇ ಜಗತ್ತಿಗೆ ಅನ್ನ ಹಾಕುವಂತ ಅನ್ನ ಹಾಕುವಂತ ಶಕ್ತಿ ನನ್ನೊಳಗೆ ಇಲ್ಲ. ಎಲ್ಲ ಅನ್ನ ಹಾಕುವಂತ ಶಕ್ತಿ ನನ್ನೊಳಗೆ ಇಲ್ಲ. ಹೌದಾ, ನೀವೆಲ್ಲಾರು ಕೂಡ್ಕೊಂಡು ಪರಮಾತ್ಮನ ಹತ್ಯಾಕ್ ಹೋಗ್ರಿ, ಅವನೇ ನಿಮಗ್ ಊಟ ಕೊಡ್ತಾನ. ಒಂದ್ ಕಾಲಕ್ಕ ಇಡೀ ದೇವಾನು ದೇವತೆಗಳು ಪರಮಾತ್ಮನ ಹತ್ಯಾಕ್ ಹೋಗ್ಯಾರ. ಹೋಗಿ ಹಸಿದ ಬಂದಿರತಕ್ಕಂತ 33 crore ದೇವಾನು ದೇವತೆಗಳಿಗೆ ಏನಾಗತಿ, ನಿಮ್ಮ ಅವ್ವಾಗ ಊಟಕ್ಕೆ ನೀಡಕ್ ಆಗಿಲ್ಲ, ನಮ್ಮಪ್ಪ ಊಟ ಕೊಟ್ಟನ ಅನ್ನುವಂಗ ಇವತ್ತು ಏನಾಗೈತಿ, ನಾವು ಪುರಾಣ ಲೇಖ ಕೊಡ್ತೀವಿ. ಹೌದೌದು, ನೀವು ಹಾಡ ಹಾಡ್ಯಾರಿ ಹೆಂಗಪ್ಪ ಅಂತ ಕೇಳಿದ್ರ, ಇವತ್ತು ರೂರು ಅಂತಕ್ಕಂತ ದೈತನ ಮರ್ದನ ಮಾಡಿದ ಬಳಿಕ ಎಲ್ಲಾರಿಗೂ ಶಾಂತಿ ಸಿಕ್ತು ಅಂತೀರಿ. ಶಾಂತಿ ಸಿಗ್ಬೇಕಾದ್ರೆ ಹಂಗೆ ಶಾಂತಿ ಸಿಗುದಿಲ್ಲ. ಶಾಂತಿ ಹಸಿದ ಬಂದವರಿಗೆ ಊಟಕ್ಕೂ ಕೊಡು, ಶಾಂತಿ ಸಿಗುತ್ತದ. ನೀರರ್ಚು ಬಂದವರಿಗೆ ನೀರು ಕೊಡು, ಶಾಂತಿ ಸಿಗುತ್ತದ. ಬಿಸಿಲಾಗಿದ್ದವ್ರು ಕುದುರ್ಸು, ಶಾಂತಿ ಸಿಗ್ತದ. ಮತ್ ಎಲ್ಲರದು ಹೊಟ್ಟೆ ಸಿಗುತ್ತಂದ್ರೆ ಎಲ್ಲಿ ಶಾಂತಿ ಸಿಗ್ಬೇಕು, ಒಳಗ ಒಂದು ದೇವ್ ಹೋಗತಿರ್ತೈತಿ. ಶಾಂತಿ ಸಿಗುದ್ರು ವಾಂತಿ ಆಕತಿ, ವಾಂತಿ. ಹೌದಲ್ಲ, ಅವಾಗ ನಿಮ್ ಅವಾಗ ಊಟಕ್ಕೆ ಕೊಡಕ್ ಆಗಿಲ್ಲ, ನಮ್ಮಪ್ಪ ಬಂದು ಯಾವಾಗ ಊಟ ಕೊಟ್ಬೇಡ, ಅವಾಗ ಶಾಂತಿ ಸಿಕ್ಕತಿ. ಅನ್ನತನ ಶಾಂತಿ ಸಿಕ್ಕಿಲ್ಲ. ನಮ್ಮಪ್ಪ ಯಾವಾಗ ನಿನಗ ಮಮ್ಮ ಸಾರ ಬಡಿಸ್ಯಾನ ಅವಾಗ ನಿನಗ ಶಾಂತಿ ಆಗೈತಿ. ಅಲ್ಲಿ ತನ ನಿನಗ ಶಾಂತಿ ಸಿಕ್ಕಿಲ್ಲ. ಅದಕ್ಕೆ ಯಾಕಪ್ಪ ಅದಕ್ಕೆ ಸರಜೋಡಿ ಆಡುವಂತ ಕಲಾವಿದ್ರೆ ಏನ್ ಹಾಡ್ತಾರ, ಏನ್ ಮಾತಾಡ್ತಾರ ನೋಡುನು ನೋಡು ನೋಡು. ಯಾಡ್ ನೋಡಿ ಸತ್ಯ ಸುಂದರ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ ಯಾವ ನಮ್ಮ ಸಾಹಿತ್ಯದ ಸೌರಭೌಮ ಎನಿಸಿಕೊಂಡಿರ್ತಕ್ಕಂಥ ಶಿವರಾಯ್ ಮಾಸ್ತರು, ಅದೇ ರೀತಿಯಾಗಿ ಚಾಲುಕ್ಯ ನಾಡನ ಚಾಣಕ್ಯ ಎನಿಸಿಕೊಂಡಿರ್ತಕ್ಕಂಥ ನಮ್ಮ ಬೀರು ಅಣ್ಣ ಬರೆದಿರ್ತಕ್ಕಂತ ಗಂಡನ ಮನೆ ಒಳಗ ಗಂಡ ಹೆಂಡತಿ ಆಗಿರ್ತಕ್ಕಂತ ಹೆಂಗಿರ್ಬೇಕು ಅನ್ನತಕ್ಕಂಥದ್ದು ಯಾಡ್ ನೋಡಿ ಸತ್ಯ ಸುಂದರ ಹಾಡಿ ಸರಜೋಡ ಕಲಾಂತರ ಪಾಳೆ ಕೊಡನು ಕೊಡನು ಕೊಡ. ಮುಂದಿನ ಸಂದಿ ಹೆಂಗ ಹಾಡ್ತಾಳ ಗುಡಿ, ಹೆಂಗ ಮಾತಾಡ್ತಾಳ, ಹೆಂಗ ಹೆಂಗ ಜಿಗದಾಡ್ತಾಳ, ಹೆಂಗ ಕುಣ್ಣದಾಡ್ತಾಳ, ಕಾದ ನೋಡಿ ಕುಸ್ತಿ ಹೇಳಿನು. ಹೌದಾ, ಹಂಗ್ಯಾಕ್ ಕೂತಿರೋ, ಒಬ್ರು ತಲೆಯಾಗ ಒಬ್ರು ಹೇಳಿ ಹಾಡ್ತಾವ್ರ ಗತಿ.